ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಇಂದು ಕೂಡ ಟೆಂಪಲ್ ರನ್ ಮುಂದುವರೆಸಿದರು. ಡಿ ಕೆ ಶಿ ಮನೆ ದೇವತೆ ಕಬ್ಬಾಳಮ್ಮ ದೇಗುಲಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದರು. ಶಕ್ತಿ ದೇವತೆ ಕಬ್ಬಾಳಮ್ಮಗೆ ಟ್ರಬಲ್ ಶೂಟರ್ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಡಿ ಕೆ ಶಿ ಪತ್ನಿ ಹಾಗೂ ಮಗಳು ಐಶ್ವರ್ಯಾಗೆ ಕಬ್ಬಾಳಮ್ಮ ಮೇಲಿನ ಸಿರಿಯನ್ನು ಪ್ರಸಾದವಾಗಿ ನೀಡಿ ಆಶೀರ್ವಾದ ನೀಡಲಾಯಿತು. ಡಿ ಕೆ ಶಿ ನಾಳೆಯೂ ಕೂಡ ವಿವಿಧ ದೇಗುಲಗಳಿಗೆ ಭೇಟಿ ನೀಡಲಿದ್ದಾರೆ. ಎಸ್, ಇವತ್ತು ಇಡೀ ದಿನ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ನ ನಡೆಸಿದರು. ತಮ್ಮ ಪತ್ನಿ ಹಾಗೆ ಪುತ್ರಿಯ ಸಮೇತ ಕನಕಪುರದ ಹಲವಾರು ದೇವಾಲಯಗಳಿಗೆ, ಜೊತೆಗೆ ಸುಪ್ರಸಿದ್ಧ ಕಬ್ಬಾಳಮ್ಮ ದೇವಸ್ಥಾನದ ದೇವಿಯ ದರ್ಶನವನ್ನು ಕೂಡ ಪಡೆದರು. ಸೊ ಅಲ್ಲಿ ದೇವಿಯ ಮೈ ಮೇಲಿದ್ದಂತಹ ಸೀರೆಯನ್ನು ಪ್ರಸಾದವಾಗಿ ಡಿ ಕೆ ಶಿ ಪತ್ನಿ ಉಷಾ ಹಾಗೆ ಪುತ್ರಿ ಐಶ್ವರ್ಯಾಗೂ ಕೂಡ ಪ್ರಸಾದದ ರೂಪದಲ್ಲಿ ನೀಡಲಾಯಿತು. ಶಕ್ತಿ ದೇವತೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಜನ ನಡೆದುಕೊಳ್ತಾರೆ, ಶಕ್ತಿ ದೇವತೆಯನ್ನು ಆರಾಧಿಸ್ತಾರೆ. ಸೊ ಇವತ್ತು ಅನೇಕ ಕಡೆ ಒಂದು ತಿಪ್ಪಟೂರಿನ ನಡುವಿನಕೆರೆಯ ಮಠ, ಅಜ್ಜಯ್ಯನ ಮಠ, ಹಾಗೆಯೇ ಶಿರಾದಲ್ಲಿರುವಂತಹ ಮಠ, ಸಮುದಾಯದ ಮಠ, ಹಾಗೆಯೇ ಅನೇಕ ಕಡೆ ಭೇಟಿಯನ್ನು ಕೊಟ್ಟಿದ್ದರು. ಸೊ ಹಾಗೆಯೇ ದೇವಾಲಯದ ಆಡಳಿತ ಮಂಡಳಿ ಅವರನ್ನು ಸನ್ಮಾನಿಸಿ ಸೀರೆಯನ್ನು, ದೇವಿಯ ಸೀರೆಯನ್ನು ಪ್ರಸಾದವಾಗಿ ಉಡುಗೊರೆಯಾಗಿ ನೀಡಲಾಯಿತು. ಸೊ ಇನ್ನು ನಾಳೆಯೂ ಕೂಡ ಅನೇಕ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ. ಹಾಗೆಯೇ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅವರ ಹಿರಿಯರ ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದರು. ಯಾಕೆಂದರೆ ಗೌರಿ ಹಬ್ಬದ ದಿನ ಪೂಜೆಯನ್ನು ಸಲ್ಲಿಸಬೇಕಾಗಿತ್ತು ಕಾರಣಾಂತರಗಳಿಂದ. ಅಂದರೆ ಇಡೀ ವಿಚಾರಣೆ ಇದ್ದಿದ್ದರಿಂದ ಎಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ರು ಕೂಡ ಇಡಿ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಇಡೀ ಕಚೇರಿಯಲ್ಲೇ ಕಣ್ಣೀರು ಹಾಕಿದ್ರು ಡಿ ಕೆ ಶಿವಕುಮಾರ್, ನನಗೆ ಅವಕಾಶವನ್ನು ಕೊಡಲಾಗಿಲ್ಲ ಅಂತ. ಆದರೆ ಇವತ್ತು ಆ ಒಂದು ದುಃಖ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಅವರ ತಂದೆ ಕೆಂಪೇಗೌಡ ಅವರ ಸಮಾಧಿ ಸೇರಿದ ಹಾಗೆ ಅವರ ಹಿರಿಯರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ರೀತಿಯ ಸಮಾಧಾನವನ್ನು ತಂದುಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ದೇವಾಲಯದ ಅನೇಕ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟರು. ಹೋದ ಕಡೆಯೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತ, ಬೆಂಬಲಿಗರ ಅದ್ಧೂರಿಯಾದಂಥ ಜೈಕಾರ, ಜಯ ಘೋಷಗಳು ಮೊಳಗಿದ್ದಾವೆ. ಸೊ ನೋಡ್ತಾ ಇದ್ರಿ, ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಡಿ ಕೆ ಅನ್ನುವಂತಹ ಅವರ ಜಯ ಘೋಷಗಳು, ಅಭಿಮಾನಿಗಳ ಒಂದು ಮುಕ್ತ ಕಂಠದ ಸ್ವಾಗತ, ಬೆಂಬಲ ಎಲ್ಲವೂ ಕೂಡ ವ್ಯಕ್ತ ಆಗಿದೆ. ಟ್ರಬಲ್ ಶೂಟರ್ ಇನ್ನು ಸದ್ಯದ ಬಗ್ಗೆ, ಸದ್ಯ ಇವತ್ತು ಮತ್ತು ನಾಳೆ ಯಾವುದೇ ರಾಜಕಾರಣದ ವಿಚಾರಕ್ಕೆ ಹೋಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ. 2 ದಿನ ಮಾನಸಿಕ ನೆಮ್ಮದಿ, ಜೊತೆಗೆ ಓಡಾಟ. ಹಾಗೆಯೇ ಹೈಕಮಾಂಡ್ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ಮಾಡಲೇಬೇಕು, ಖಂಡಿತ ಅದನ್ನು ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ನೋಡ್ತಾ ಇದ್ರಿ, ಕನಕಪುರದ ಅನೇಕ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್.